हेलो फ्रेंड्स, वेलकम बैक टू टी एम लर्निंग सेंटर यूट्यूब चैनल। ई वीडियो ना निम्हे सामान्य ज्ञान के संबंध प्रमुख प्रश्न डिस्कशन इतनी मुंबरों स्पर्धात्मक परीक्ष एफ डी एस डी अथवा के पी एस सी एल नेमकाति अरे नानी ई एस आगेबू एस एस सी आर आर बी पी एस ई पी सी मत एफ डी एस डी ए पी डी ओ अथवा बी एड मत डी एड अभ्यर्थी काल आगतक टी इ टी आगेबू अथवा सी इ टी आगेबू अ संबंध ಹಿಂದೆ ನಡೆದಿರತಕ್ಕಂಥ ಪರೀಕ್ಷೆಗಳ ಪ್ರಮುಖ ಪ್ರಶ್ನೆಗಳನ್ನು ನಾನು ಇಲ್ಲಿ ತೊಗೊಂಬಂದಿದ್ದೀನಿ. ಸೊ ಮುಂಬರುವಂತಹ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಏನಿದೆ ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಪತ್ರಿಕೆ ಒಂದರಲ್ಲಿ ಜಿ ಕೆ ಬರೀತಾ ಇದ್ದಾರೆ, ಅದರಲ್ಲಿ ನಾನು ಸೈನ್ಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸನ್ನು ನಿಮ್ಮೊಟ್ಟಿಗೆ ಈಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಲೇಟೆಸ್ಟ್ ಕಂಟಿನ್ಯೂ ದ ವಿಡಿಯೋ. ಸೊ ಈ ತರಗತಿ ಕೊನೆಯಲ್ಲಿ ನಿಮ್ಮ ಕಮೆಂಟ್ಗಳನ್ನು ಆಧರಿಸಿ ನಾನು ಈ ತರಗತಿಯನ್ನು ಕಂಟಿನ್ಯೂ ಮಾಡ್ತೇನೆ. ಸೊ ಪ್ರತಿದಿನ ಒಂದಷ್ಟು ಕ್ವಶನ್ಸ್ಗಳನ್ನು, ಅಂದರೆ ದಿನಕ್ಕೆ ನಾವು 10 ಕ್ವಶನ್ಸ್, ಅಂದರೆ ನಾವು ತಿಂಗಳಿಗೆ ಸೊ 30 × 10 ಎಷ್ಟಾಯಿತು, ಅಲ್ಲಿಗೆ ನಮಗೆ 300 ಪ್ರಶ್ನೆಗಳು ಒಂದು ತಿಂಗಳಲ್ಲಿ ಅಪ್ಡೇಟ್ ಆಗ್ತೀವಿ. ಅದರಲ್ಲಿ ಕನಿಷ್ಠ ಒಂದು 200 to 250 ನೆನಪಿದ್ದೇ ಇರುತ್ತೆ. ಇನ್ನು 50 ನಾವು ಯಾವತ್ತೂ ನಮ್ಮ ಜೀವನದಲ್ಲಿ ಕೇಳಿಲ್ಲ ಅಂದಾಗ ಅಂತವು ಮರೆತೋಗ್ತದೆ. ಸೊ ಹಾಗಾಗಿ ಪ್ರತಿದಿನ ಒಂದಷ್ಟು ಕ್ವಶನ್ಸ್ಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ. ಕೇವಲ ನಾನು 10 ಹೇಳಿದ್ದೀನಿ, ಸೊ 10 ಅಂದರೆ 10 ಅಲ್ಲ, ಅಟ್ಲೀಸ್ಟ್ ಒಂದು 20 ಕ್ವಶನ್ಸನ್ನು ನಾವು ಅಪ್ಡೇಟ್ ಆಗುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಲೇಟೆಸ್ಟ್ ಕಂಟಿನ್ಯೂ ದ ವಿಡಿಯೋ. ಮೊದಲನೇ ಪ್ರಶ್ನೆ ವಿತ್ ಆನ್ಸರ್ ಇಲ್ಲೇ ಇದೆ, ನೀವು ನೋಡ್ತಾ ಹೋಗ್ಬೋದು. ಭೂಮಿ ಇದೆ ಅಂತ ಮೊದಲು ಹೇಳಿದವರು ಯಾರು? ಸೊ ಆಪ್ಷನ್ಸ್ ಹೇಳಿದಿಲ್ಲ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಪೈಥಾಗರಸ್. ಸೊ ಪೈಥಾಗರಸ್ ಗಣಿತಜ್ಞ, ನಿಮ್ಗೆ ಗೊತ್ತಿದೆ ಪೈಥಾಗರಸ್ ಥಿಯರಂ ಕೂಡ ನೀವು ನೋಡಿದ್ರಿ. ಸೊ ಅವರು ಭೂಮಿ ಇದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಅಂದರೆ ಹೇಳಿದವರು ಇರತಕ್ಕಂಥ ಮೊದಲಿಗರು. ಇನ್ನು ಭೂಮಿಯ ಮೇಲಿನ ನೀರಿನ ಭಾಗ ಮತ್ತು ಭೂಭಾಗ ಎಷ್ಟು ಅಂತ. ಸೊ ನೀರಿನ ಭಾಗ ಜಾಸ್ತಿ ಇದೆ, ಭೂಭಾಗ ಕಡಿಮೆ ಇದೆ, ಅದಕ್ಕೆ ಭೂಮಿಯನ್ನು ನಾವು ನೀಲಿ ಗ್ರಹ ಅಂತ ಕರಿತೀವಿ, ಹೌದಲ್ವಾ? ಸೊ ಸರಿಯಾದ ಉತ್ತರ ಬಂದು 71% ನೀರಿನ ಭಾಗ, ಇನ್ನು ಉಳಿದಂಥ 29% ಭೂಮಿ ಭಾಗ. 29% ಭೂಮಿ ಭಾಗದಲ್ಲಿ ನಾವು ನೀವೆಲ್ಲರೂ ವಾಸ ಮಾಡ್ತಾ ಇದ್ದೀವಿ. ನೆಕ್ಸ್ಟು, ಸೌರವ್ಯೂಹದಲ್ಲಿರುವ ಗ್ರಹಗಳ ಸಂಖ್ಯೆ ಎಷ್ಟು ಅಂತ. ಸೊ ಸೌರವ್ಯೂಹದಲ್ಲಿರ್ತಕ್ಕಂಥ ಗ್ರಹಗಳ ಸಂಖ್ಯೆ 8 ಗ್ರಹಗಳು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಗ್ರಹಗಳ ಬಗ್ಗೆ ಅನೇಕ ಬಾರಿ ರಿಪೀಟ್ ಆಗಿರ್ತಕ್ಕಂಥ ಕೆಲವೊಂದು ಕ್ವಶನ್ಸನ್ನು ನೋಡೋದಾದರೆ, ಅತಿ ದೊಡ್ಡ ಗ್ರಹ ಯಾವುದು? ಸೊ ಅತಿ ದೊಡ್ಡ ಗ್ರಹ ಯಾವುದಪ್ಪ ಅಂದರೆ ಅದು ಗುರುಗ್ರಹ. ಇನ್ನು ಉಳಿದಂತೆ ಅತಿ ಚಿಕ್ಕ ಗ್ರಹ ಕೇಳಿದರೆ ಬುಧ ಅಂತ ನೀವು ಹೇಳಬೇಕಾಗತ್ತೆ. ಉಪಗ್ರಹಗಳನ್ನು ಹೊಂದಿರದ 2 ಗ್ರಹಗಳು ಯಾವ್ಯಾವು? ಉಪಗ್ರಹಗಳೇ ಇಲ್ಲ ಅದಕ್ಕೆ. ಸೊ ಅಂತಹ 2 ಗ್ರಹಗಳು ಯಾವ್ಯಾವಪ್ಪ ಅಂದರೆ ಅದು ಬುಧ ಮತ್ತು ಶುಕ್ರ ಗ್ರಹ. ಸೊ ಇವಕ್ಕೆ ಉಪಗ್ರಹಗಳು ಇಲ್ಲ. ಇನ್ನು ಸೂರ್ಯನ ಸುತ್ತ ಒಂದು ಕ್ರಾಂತಿಯಲ್ಲಿ ಯಾವ ಗ್ರಹವು ಗರಿಷ್ಠ ಸಮಯವನ್ನು ತೆಗೆದುಕೊಳ್ಳುತ್ತದೆ, ಅಂದರೆ ಸೂರ್ಯನ ಸುತ್ತ ತಿರುಗುವಾಗ ತುಂಬ ಟೈಮನ್ನು ತೆಗೆದುಕೊಂಡು ಸುತ್ತುವಂತಹ ಗ್ರಹ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ನೆಫ್ಚೂನ್. ಓಕೆ, ಅಂದರೆ ತುಂಬ ದೂರ ಇರೋದ್ರಿಂದ ಆ ರೀತಿ ಆಗುತ್ತೆ. ಇನ್ನು ಕ್ಷುದ್ರ ಗ್ರಹಗಳು ಸೌರವ್ಯೂಹದಲ್ಲಿ ಸಣ್ಣ ಆಕಾಶಕಾಯಗಳಾಗಿವೆ, ಅವು ಯಾವ 2 ಗ್ರಹಗಳ ನಡುವೆ ಕಂಡುಬರ್ತವೆ ಅಂತ ಕೇಳಿದರೆ, ಸೊ ಅದಕ್ಕೆ ಸರಿಯಾದ ಉತ್ತರ ಬಂದು ಸೆಲೆಸ್ಟಿಯಲ್ ಒಂದು ಆಬ್ಜೆಕ್ಟ್ಸ್ ಅವು. ಕ್ಷುದ್ರ ಗ್ರಹಗಳು ಸೆಲೆಸ್ಟಿಯಲ್ ಬೆಲ್ಟನ್ನು ನೀವು ನೋಡ್ತೀರಿ, ಅದು ಬಂದು ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕಂಡುಬರ್ತವೆ. ಸೊ ಇದು ಕೂಡ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂತಹ ಕ್ವಶನ್ ಅಂತ ನೀವು ಭಾವಿಸ್ಬೇಕು. ಇನ್ನು ಭೂಮಿಯ ಅವಳಿ ಸಹೋದರಿ ಎಂದು ಕರೆಯಲ್ಪಡುವಂಥ ಗ್ರಹ ಯಾವುದು? ಸೊ ಯಾವುದು ಭೂಮಿ ಥರನೇ ಇದೆ, ಭೂಮಿ ಪಕ್ಕದಲ್ಲೇ ಇದೆ, ಬ್ರೈಟೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಅಂತ ಕರೀತಾರೆ, ಅದನ್ನು ನಾವು ಶುಕ್ರ ಅಂತ ಕರಿತೀವಿ. ಇನ್ನೂ ವಿಶೇಷತೆಗಳನ್ನು ನೋಡೋದಾದರೆ ಈ ಶುಕ್ರನ ಬಗ್ಗೆ, ಅದು ಅಲ್ಲಿ CO2 ಅತಿ ಹೆಚ್ಚಾಗಿರೋದ್ರಿಂದ ಅಲ್ಲಿ ಹಸಿರು ಮನೆ ಪರಿಣಾಮ ಉಂಟಾಗಿರ್ತಕ್ಕಂಥದ್ದು ಆ ಗ್ರಹದಲ್ಲಿ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಅಲ್ಲಿ ಈಸ್ಟ್ ಟು ವೆಸ್ಟು, ನಮ್ಮಲ್ಲಿ ವೆಸ್ಟ್ ಟು ಈಸ್ಟ್ ಇಲ್ಲ, ಈಸ್ಟ್ ಟು ವೆಸ್ಟು, ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದಲ್ಲಿ ಮುಳುಗ್ತಾನೆ, ಅಂದರೆ ಆ ಭೂಮಿ ತಿರುಗುವಂಥದ್ದು ಏನಿದೆ ಅದಕ್ಕೆ ಅಪೋಸಿಟ್ ಆಗಿ ಅಲ್ಲಿ ತಿರುಗ್ತದೆ, ಅದು ನಿಮ್ಗೆ ಗೊತ್ತಿರಲಿ. ಅಂದರೆ ಪ್ರಕಾಶಮಾನವಾಗಿ ಕಾಣುವಂತಹ ಒಂದು ಗ್ರಹ ಯಾವುದಪ್ಪ ಅಂದರೆ ಅದನ್ನು ನಾವು ಶುಕ್ರ ಗ್ರಹ ಅಂತ ಹೇಳಿ ಕರಿತೀವಿ. ಇನ್ನು ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಸೂರ್ಯ ಮುಳುಗಿದ ಮೇಲೆ 2 ಗಂಟೆ ಅವಧಿಗಳ ಕಾಲದಲ್ಲಿ ಕಂಡುಬರುವಂತಹ ಗ್ರಹ ಯಾವುದು ಅಂದರೂ ಕೂಡ ಅದು ಶುಕ್ರ ಗ್ರಹ. ಇನ್ನೂ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಹೇಳೋದಾದರೆ ಬೆಳ್ಳಿ ಅಂತ ನಾವೇನು ಕರಿತೀವಿ ಅಂದರೆ ಮುಂಜಾನೆ ನಕ್ಷತ್ರ ಅಂತ ಕರಿತೀವಿ, ಮುಂಜಾನೆ ಗ್ರಹ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ನೋಡಿದ್ರೆ ಈ ಒಂದು ಶುಕ್ರ ಗ್ರಹ ಕಾಣುತ್ತೆ, ಅದು ಕೂಡ ನಿಮಗೆ ಗೊತ್ತಿರಲಿ. ಇದಿಷ್ಟು ಶುಕ್ರ ಗ್ರಹದ ವಿಶೇಷತೆಗಳು. ಮತ್ತು ಭೂಮಿ ಹೇಗಿದೆಯೋ ಅದೇ ರೀತಿಯಾಗಿ ಇರೋದರಿಂದ ಅದನ್ನು ಅವಳಿ ಸಹೋದರಿ ಅಂಥೇಳಿ ನಾವು ಕರಿತೀವಿ. ಸೊ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಹೇಳಿದ್ದೀನಿ. ಇನ್ನು ಸ್ವಲ್ಪ ಡೀಟೇಲ್ ಪ್ರಶ್ನೆಗಳನ್ನು ನೋಡುವಂತಹ ಪ್ರಯತ್ನ ಮಾಡೋಣ. ಈಗ ಪ್ರಶ್ನೆ 9 ಈ ಥರ ಇದೆ, ಬಲೂನ್ಗಳಲ್ಲಿ ಈ ಕೆಳಗಿನ ಯಾವುದನ್ನು ತುಂಬಿರುತ್ತಾರೆ? ಏನನ್ನು ಬಲೂನ್ಗಳಲ್ಲಿ ಏನನ್ನು ತುಂಬಿರ್ತಾರೆ? ಸೊ ನೀವು
ಬಲೂನ್ ಅನ್ನು ನೋಡಿರ್ತೀರಿ, ಯೂಸ್ ಮಾಡಿರ್ತೀರಿ. ಆರ್ಗನ್, ಹೀಲಿಯಂ, ಸಾರಜನಕ ಮತ್ತು ಆಮ್ಲಜನಕ. ಸೊ ಇದರಲ್ಲಿ ಆರ್ಗನ್ ಒಂದು ಜಡ ಅನಿಲ, ಹೀಲಿಯಂ ಕೂಡ ಜಡ ಅನಿಲ. ಓಕೆ, ಸೊ ಸಾರಜನಕ ಮತ್ತು ಆಮ್ಲಜನಕ, ಸೊ ಇವೆರಡರಲ್ಲಿ ಸಾರಜನಕ ಅಲ್ಲ, ಹೀಲಿಯಂ ಅನ್ನು ತುಂಬಿರ್ತಾರೆ. ಸೊ ಹೀಲಿಯಂ ಬಂದು ಅದು ಯಾವುದೇ ಥರದ ತೊಂದರೆ ಮಾಡೋದಿಲ್ಲ. ಬಲೂನು ನಾವು ಏನು ಬಲೂನ್ ಕಟ್ಟಿರ್ತೀವಿ ಅದು ಮೇಲ್ಭಾಗಕ್ಕೆ ಹೋಗುವಂತಹ ಹಗುರವಾದ ಅನಿಲ ಆಗಿರುತ್ತೆ. ಹಾಗಾಗಿ ಹೀಲಿಯಂ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಭೂಮಿಯ ಮೇಲೆ ಸಿಗುವ ಅತಿ ಗಟ್ಟಿ ವಸ್ತು ಯಾವುದು? ಅತ್ಯಂತ ಗಟ್ಟಿಯಾಗಿರ್ತಕ್ಕಂತಹ ಒಂದು ವಸ್ತು ಇದು ಯಾವುದಪ್ಪ ಅದು ಅಂತ. ಇದ್ದಿಲು, ಸೊ ಚಿನ್ನ, ವಜ್ರ, ಪ್ಲಾಟಿನಮ್ ಅಂತ ಇದೆ. ಸೊ ಎಲ್ಲರೂ ಕೂಡ ಪ್ಲಾಟಿನಮ್ ಅಂದ್ಬಿಡ್ತೀರಿ. ಪ್ಲಾಟಿನಮ್ ಅತಿ ಬೆಲೆ ಬಾಳುವಂತಹ ವಸ್ತು. ಸೊ ಚಿನ್ನ ಕೂಡ ಅದೇನೆ, ಬಟ್ ಅಲ್ಲ. ಇದ್ದಿಲು ಕೂಡ ಅಲ್ಲ. ವಜ್ರ ಅತ್ಯಂತ ಗಟ್ಟಿಯಾಗಿರತಕ್ಕಂತಹ ವಸ್ತು, ಹಾರ್ಡೆಸ್ಟ್ ಮೆಟೀರಿಯಲ್ ಅಂತ ಕೇಳಿದರೆ ನಾವು ವಜ್ರ ಅಂತ ಹೇಳ್ಬೋದು. ಇನ್ನು ಭಾರತೀಯ ವಿಜ್ಞಾನ ಸಂಸ್ಥೆ ಇರುವಂತಹ ನಗರ ಯಾವುದು? ಸೊ ಭಾರತೀಯ ವಿಜ್ಞಾನ ಸಂಸ್ಥೆ ಈ ಕೆಳಗಿನ ಯಾವ ನಗರದಲ್ಲಿದೆ? ಬೆಂಗಳೂರು, ಚೆನ್ನೈ, ಕೋಲ್ಕತ್ತಾ ಮತ್ತು ನವದೆಹಲಿ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಭಾರತೀಯ ವಿಜ್ಞಾನ ಸಂಸ್ಥೆ ನೀವು ನೋಡಿರ್ಬೋದು, ಅದು ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ. ಐ ಥಿಂಕ್ ಬಿಫೋರ್ ಮೀ ನೀವು ಆನ್ಸರನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತೀರಿ, ಮಾಡಿದಿರಿ ಕೂಡ ಅಂತ ಭಾವಿಸ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಗಾಳಿಯಲ್ಲಿನ ಪ್ರಧಾನ ಅಂಶ, ಸೊ ಗಾಳಿ ಒಂದು ವಾತಾವರಣ ನೋಡಿದಿರಿ, ಏಯ್ತ್ ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಬುಕ್ಕಲ್ಲಿ ನೀವು ನೋಡಿರ್ಬೋದು, ಆ ಬುಕ್ಕಲ್ಲಿ ಓದಿರ್ತೀರಿ. ಗಾಳಿಯಲ್ಲಿರುವಂತಹ ವಿವಿಧ ಘಟಕಗಳಿದ್ದಾವೆ, ಅದರಲ್ಲಿ ಯಾವುದು ಅತ್ಯಂತ ಹೆಚ್ಚಿಗೆ ಇರತಕ್ಕಂಥದ್ದು ಅಂತ. ಸೊ ಇಂಗಾಲದ ಆಮ್ಲ, ಜಲಜನಕ, ಸಾರಜನಕ, ನೆಕ್ಸ್ಟು ಆಮ್ಲಜನಕ ಅಂತ ಇದೆ. ಸೊ ಫಸ್ಟ್ ಇರತಕ್ಕಂಥದ್ದು ಯಾವುದಪ್ಪ ಅಂದರೆ ಸಾರಜನಕ, ಸೆಕೆಂಡ್ ಇರತಕ್ಕಂಥದ್ದು ಆಮ್ಲಜನಕ, ಉಳಿದಂಥವೆಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ವ್ಯತ್ಯಾಸದಲ್ಲಿ ಅಂದರೆ ಅಲ್ಪ ಸ್ವಲ್ಪ ಇರತಕ್ಕಂಥವು. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಇರತಕ್ಕಂಥದ್ದು ಸಾರಜನಕ ಸರಿಯಾದ ಉತ್ತರ, ನೈಟ್ರೋಜನ್. ನೆಕ್ಸ್ಟು, ಎಲ್ಲ ವಸ್ತುಗಳಲ್ಲಿರುವಂತಹ ಸಾಮಾನ್ಯ ಮೂಲ ವಸ್ತು ಇದು. ಸೊ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಇರುತ್ತೆ ಇದು. ಯಾವುದು ಅದು? ಇಂಗಾಲ ಇರುತ್ತೆ, ಜಲಜನಕ ಇರುತ್ತೆ, ಆಮ್ಲಜನಕ ಇರುತ್ತೆ, ರಂಜಕ ಇರುತ್ತೆ. ಸೊ ಯಾವುದು ಅತ್ಯಂತ ಸಾಮಾನ್ಯವಾಗಿರುವಂತಹ ಒಂದು ಮೂಲ ವಸ್ತು? ಪ್ರತಿ ವಸ್ತುಗಳಲ್ಲೂ ಕೂಡ ಇದನ್ನು ನಾವು ನೋಡ್ತೇವೆ. ಸೊ ಅದು ಯಾವುದು? ಸೊ ಕಾರ್ಬನ್ನು, ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಕಾಮನ್ ಆಗಿ ಇರ್ತವೆ. ಅದರಲ್ಲೂ ಕೂಡ ಅತಿ ಹೆಚ್ಚಾಗಿರ್ತಕ್ಕಂಥದ್ದು, ಎಲ್ಲ ವಸ್ತುಗಳಲ್ಲೂ ಕಾಮನ್ ಆಗಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಜಲಜನಕ ಅಂತ ಹೇಳ್ಬೋದು. ಸೊ ನೆಕ್ಸ್ಟು, ಅತಿ ಶುದ್ಧವಾದ ನೀರು ಇದು ಅಂತ ಕೇಳಿದ್ದಾರೆ. ಸೊ ಅತ್ಯಂತ ಶುದ್ಧವಾದ ನೀರು ಯಾವುದು ಇದರಲ್ಲಿ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ? ಆಪ್ಷನ್ಸ್ ನೋಡಿ, ಬಿಸಿ ನೀರಿನ ಚೆಲುವೆ ಅಲ್ಲ, ಚಿಲುಮೆ ಅದು, ಕೊಳವೆ ಬಾವಿ, ಹರಿಯುವ ನೀರಿನ ಕಾಲುವೆ, ಮಳೆ ನೀರು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಶುದ್ಧವಾದ ನೀರು ಬಂದು ಬಿಸಿ ನೀರಿನ ಚಿಲುಮೆ ಅಲ್ಲ, ಕೊಳವೆ ಬಾವಿ ನೀರು ಅಲ್ಲ, ಇನ್ನು ಕಾಲುವೆ ನೀರು ಕೂಡ ಅಲ್ಲ. ಸರಿಯಾದ ಉತ್ತರ ಮಳೆ ನೀರು. ರೈನ್ ವಾಟರ್ ಈಸ್ ಅ ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್, ರೈಟ್? ಸೊ ಯಾಕೆಂದರೆ ಅದು ಕೂಡ ಈಗ ಕಂಟಮಿನೇಟ್ ಆಗಿದೆ. ಹೆಂಗೆ ಅಂದರೆ ನಾವು ಧೂಳು ಹೊಗೆಯ ಜೊತೆ ಸೇರ್ಕೊಂಡು ಆಸಿಡ್ ರೈನ್ ಅಂತೇಳಿ ಫಾರ್ಮೇಷನ್ ಆಗ್ತದೆ. ಬಟ್ ಇರೋದು ಆಪ್ಷನಲ್ಲಿ ಅದೇ ಸರಿಯಾದ ಉತ್ತರ. ಎಸ್, ನೆಕ್ಸ್ಟ್ ಕ್ವಶನ್ ಬಂದು ಚಂದ್ರಗ್ರಹಣ ಸಂಭವಿಸುವ ದಿನ ಅಂತ ಕೇಳಿದ್ದಾರೆ. ಸೊ ಚಂದ್ರಗ್ರಹಣ ಯಾವಾಗ ಸಂಭವಿಸುತ್ತೆ? ಮೊನ್ನೆ ತಾನೇ ನೀವು ಚಂದ್ರಗ್ರಹಣವನ್ನು ಅಬ್ಸರ್ವ್ ಮಾಡಿದಿರಿ. ಸೊ ಅಮಾವಾಸ್ ದಿನ, ಹುಣ್ಣಿಮೆಯ ದಿನ, ಅರ್ಧಚಂದ್ರದ ದಿನ ಪ್ರತಿ ವರ್ಷ ಜೂನ್ 23ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಸೊ ಚಂದ್ರಗ್ರಹಣ ಯಾವಾಗ ಸಂಭವಿಸುತ್ತೆ? ಲೂನಾರ್ ಎಕ್ಲಿಪ್ಸ್ ಅಂತ ನಾವು ಕರಿತೀವಿ. ಅಂದರೆ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ, ಚಂದ್ರ ಡಿಸಪಿಯರ್ ಆಗ್ತಾನೆ. ಸೊ ಅದು ಕೂಡ ಕೇಳ್ತಾರೆ, ಯಾರು ಮಧ್ಯದಲ್ಲಿ ಬರ್ತಾರೆ, ಯಾರು ದೂರ ಇರ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಅದನ್ನು ಒಂದು ಸರಿ ನೋಡ್ಕೊಂಬಿಡೋಣ. ಈಗ ಚಂದ್ರಗ್ರಹಣ ಇದ್ದಾಗ, ಸೊ ಇಲ್ಲಿ ಸನ್ ಇದ್ದಾನೆ, ಇಲ್ಲಿ ಅರ್ತ್ ಇದೆ, ಇಲ್ಲಿ ಬಂದು ಮೂನ್ ಇದೆ. ಓಕೆ, ಸೊ ಸನ್ಲೈಟ್ ಬಂದು ಭೂಮಿ ಮೇಲೆ ಬಿದ್ದು ಭೂಮಿಯ ನೆರಳು ಎಲ್ಲಿ ಬೀಳ್ತದೆ? ಚಂದ್ರನ ಮೇಲೆ ಬೀಳುತ್ತೆ. ಸೊ ಮೂನ್ ಮೇಲೆ ಬೀಳುತ್ತೆ. ಆಗ ನಮಗೆ ಇಲ್ಲಿಂದ ಈ ಮೂನ್ ಸರಿಯಾಗಿ ಕಾಣಲ್ಲ, ಮೂನ್ ಡಿಸಪಿಯರ್ ಆಗಿರುತ್ತೆ. ಅದನ್ನು ನಾವು ಚಂದ್ರಗ್ರಹಣ ಅಂತ ಕರೀತಾರೆ. ಸೊ ಅವಾಗ ಕೇಳ್ತಾರೆ, ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ಬರುತ್ತದೆ ಅಥವಾ ಸೂರ್ಯ ಭೂಮಿ ಮತ್ತು ಚಂದ್ರನ ನಡುವೆ ಬರುತ್ತಾನೆ, ಈ ರೀತಿಯಾಗಿ ಆಪ್ಷನ್ಸ್ಗಳನ್ನು ಕೊಡ್ತಾರೆ. ಸೊ ಮಧ್ಯದಲ್ಲಿ ಬರೋರು ಯಾರು ಅಂದರೆ ಅರ್ತ್, ಅಂದರೆ ಭೂಮಿ ಮಧ್ಯದಲ್ಲಿ ಬರುತ್ತೆ, ಸೂರ್ಯ ಮತ್ತು ಚಂದ್ರ ಆ ಕಡೆ ಈ ಕಡೆ ಇರ್ತಾರೆ, ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದು ಭೂಮಿ ನೆರಳು ಚಂದ್ರನ ಮೇಲೆ ಬಿದ್ದಾಗ ಅದನ್ನು ಚಂದ್ರ ಡಿಸಪಿಯರ್ ಆಗ್ತಾನೆ, ಚಂದ್ರ ಕಾಣಲ್ಲ, ಅದಕ್ಕೆ ಚಂದ್ರಗ್ರಹಣ ಅಂತ ಕರಿತೀವಿ. ಇನ್ನು ಇದು ಉಲ್ಟಾ ಆಗ್ತದೆ. ಸೊ ಇದು ನೋಡಿ, ಇನ್ನೊಂದು ಕೇಸಲ್ಲಿ ಬಂದು ಏನಾಗ್ತದೆಯಪ್ಪ ಅಂತಂದರೆ, ಇಲ್ಲಿ ಅರ್ತ್ ಇರ್ತದೆ, ಅರ್ತ್ ಮೇಲಿಂದ ನಾವು ನೋಡ್ತಾ ಇರ್ತೀವಿ. ಸೊ ವೆಯ್ಟ್, ಭೂಮಿ ಮೇಲಿಂದ ನಾವು ನೋಡ್ತಿರ್ತೀವಿ, ಭೂಮಿ ಈ ಇಲ್ಲಿ ಬಂದು
ಚಂದ್ರ ಸೂರ್ಯ ಇರ್ತಾನೆ ಎಸ್ ಈಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಒಂದು ಅರ್ಥ ಇರ್ತದೆ ಇದು ಸನ್ ಇರ್ತಾನೆ ಸೂರ್ಯ ಇರ್ತಾನೆ ಈ ನಡುವೆ ಏನಾಗ್ತಾನಪ್ಪ ಅಂತಂದ್ರೆ ಈ ಚಂದ್ರ ಬಂದ್ಬಿಡ್ತಾನೆ ಸೋ ನಾನು ಮತ್ತೆ ನಿಮಗೆ ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ ಎಸ್ ಹಿಯರ್ ಇಟ್ ಈಸ್ ಅರ್ಥ್ ದಿಸ್ ಈಸ್ ಮೂನ್ ದಿಸ್ ಈಸ್ ಸನ್ ಸೊ ಭೂಮಿ ಮೇಲಿಂದ ನೋಡುವಾಗ ಚಂದ್ರ ಅಡ್ಡ ಬಂದ್ಬಿಡ್ತಾನೆ ಆಗ ನಮಗೆ ಸೂರ್ಯ ಕಾಣಿಸಲ್ಲ ಅದಕ್ಕಾಗಿ ಏನಾಗ್ತದಪ್ಪ ಅಂತಂದ್ರೆ ಅದು ಸೂರ್ಯ ಗ್ರಹಣ ಆಗುತ್ತೆ ಸೊ ಇರ್ಲಿ ಅದು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಬರ್ತದೆ ಈಗ ಚಂದ್ರಗ್ರಹಣ ಯಾವಾಗ ಸಂಭವಿಸುತ್ತೆ ಅಂತ ನೋಡಿದಾದ್ರೆ ಅದು ಯಾವಾಗ ಹುಣ್ಣಿಮೆಯ ದಿನ ಚಂದ್ರ ಪೂರ್ತಿ ಕಾಣುವ ದಿನ ಹುಣ್ಣಿಮೆಯ ದಿನ ಸಂಭವಿಸುತ್ತೆ ಸೋ ಹಾಗಾದ್ರೆ ಸೂರ್ಯಗ್ರಹಣ ಅಮಾವಾಸ್ಯೆ ದಿನ ಸಂಭವಿಸುತ್ತೆ ಅದು ನಿಮಗೆ ಗೊತ್ತಿರಲಿ ಸೊ ನೆಕ್ಸ್ಟ್ ಕ್ವೆಶ್ಚನ್ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದರ ಪಾತ್ರ ಮಹತ್ವದ್ದಾಗಿದೆ ಸೊ ಯಾವ ಒಂದು ಎಲಿಮೆಂಟಿನ ಒಂದು ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತಕ್ಕಂಥದ್ದು ಸೊ ಆಪ್ಷನ್ಸ್ ಬಂದು ಪತ್ರಹರಿತು ಕ್ಲೋರೋಪ್ಲಾಸ್ಟ್ ಸೆಂಟ್ರೋಝೋಮ್ ಕೇಂದ್ರಕಾಯ ಇನ್ನು ನ್ಯೂಕ್ಲಿಯಸ್ ಕೋಶ ಕೇಂದ್ರ ಟೋನೋಪ್ಲಾಸ್ಟ್ ಅವಕಾಶ ಪಟಲ ಅಂತ ಇದೆ ಸೊ ಇದರಲ್ಲಿ ಈ ಫೋಟೋಸಿಂಥಸಿಸ್ ನಡೀಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗಿ ಯಾರು ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅಂತ ಸೊ ಇಲ್ಲಿ ಕೋಶ ವಿಭಜನೆಯ ಸಂದರ್ಭದಲ್ಲಿ ಇವು ಕೇಂದ್ರ ಕ್ರೋಮೋಸೋಮ್ಸ್ ಆಗಿರ್ಬೋದು ನ್ಯೂಕ್ಲಿಯಸ್ ಆಗಿರ್ಬೋದು ಎಲ್ಲ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡೋದು ಇವು ಸ್ಟೋರೇಜ್ಗೆ ಅದಕ್ಕೆಲ್ಲ ಟೋನೋಪ್ಲಾಸ್ಟಿ ಈ ಥರದ ಕೆಲಸ ಮಾಡ್ತವೆ ಬಟ್ ಈ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಪತ್ರಹರಿತು ಅಥವಾ ಕ್ಲೋರೋಪ್ಲಾಸ್ಟ್ ಏನು ಕರಿತೀವಿ ಸೊ ಅದು ಬಹಳ ಪ್ರಮುಖವಾದ ಪಾತ್ರವನ್ನು ಉಪಯೋಗಿಸುತ್ತೆ ಅಲ್ಲಿ ಸೂರ್ಯನ ಬೆಳಕನ್ನು ಲವಣವನ್ನು ಹೀರ್ಕೊಂಡು ಅದು ಏನು ಮಾಡುತ್ತೆ ಅಂದರೆ ಅಡುಗೆ ಮನೆ ಥರ ಎಲೆಯನ್ನು ಉಪಯೋಗಿಸ್ಕೊಂಡು ಆಹಾರವನ್ನು ತಯಾರು ಮಾಡಿ ಆಮ್ಲಜನಕವನ್ನು ಹೊರಗೆ ಹಾಕುತ್ತೆ ಇಂಗಾಲ ಡೈಆಕ್ಸೈಡನ್ನು ಬಳಸ್ಕೊಳ್ಳುತ್ತೆ ಜೊತೆಗೆ ಶಕ್ತಿಯನ್ನು ಕೊಡುತ್ತೆ ಅಲ್ಲಿ ಪ್ರಮುಖವಾಗಿ ಬೇರಿನಿಂದ ಬಂದಿರತಕ್ಕಂತಹ ನೀರನ್ನು ನೀರು ಯಾರು ಝೈಲಮ್ ಅಂಗಾಂಶ ತಗೊಂಬಂದಿರುತ್ತೆ ಫ್ಲೋಯಮ್ ಅಂಗಾಂಶ ಆಹಾರ ತಯಾರಾದ ಮೇಲೆ ಎಲ್ಲ ಕಡೆಗೂ ಇದನ್ನ ಸರಬರಾಜು ಮಾಡುವಂಥ ಕೆಲಸ ಮಾಡುತ್ತೆ ಸೊ ಇಷ್ಟು ನಿಮಗೆ ಗೊತ್ತಿರಲಿ ಐ ಥಿಂಕ್ ನೀವು ಇದನ್ನು ನೋಟ್ ಮಾಡ್ಕೊತೀರಾ ಅಂತ ಭಾವಿಸ್ತೀನಿ ಮುಂದಿನ ಪ್ರಶ್ನೆ ಇದೀಗ ಬಂತು ಎಸ್ ಮಾನವನ ಮೂತ್ರಪಿಂಡಗಳಲ್ಲಿ ಉಂಟಾಗುವ ಕಲ್ಲುಗಳು ಹೊಂದಿರುವುದು ಏನಿರ್ತದೆ ಅದರಲ್ಲಿ ಮೂತ್ರಪಿಂಡದ ಕಲ್ಲುಗಳಲ್ಲಿ ಕ್ಯಾಲ್ಸಿಯಂ ಆಕ್ಸಿಲೇಟ್ ಮೆಗ್ನೀಷಿಯಂ ಸಲ್ಫೇಟ್ ಸೋಡಿಯಂ ಕ್ಲೋರೈಡ್ ಫರಸ್ ಆಕ್ಸೈಡ್ ಅಂತ ಇದೆ ಸೊ ನೀವು ಯಾರಾದರೂ ಈ ಕಿಡ್ನಿ ಸ್ಟೋನ್ನ ಡಯಾಲಿಸಿಸ್ ಅಲ್ಲ ಕಿಡ್ನಿ ಸ್ಟೋನ್ನ ಬಂದು ಇದನ್ನು ಮಾಡಿರ್ತಾರೆ ಸ್ಕ್ಯಾನಿಂಗ್ ಮಾಡಿರುವಂಥ ರಿಪೋರ್ಟನ್ನು ನೋಡಿ ಅಲ್ಲಿ ಕೊನೆಗೆ ಕೊಟ್ಟಿರ್ತಾರಲ್ಲ ರಿಪೋರ್ಟಲ್ಲಿ ಎಂಡ್ ಆಫ್ ದ ರಿಪೋರ್ಟಲ್ಲಿ ನಿಮಗೊಂದು ಲೈನ್ ಕೊಟ್ಟಿರ್ತಾರೆ ಕ್ಲಿನಿಕಲ್ ಕಾರಿಲೇಷನ್ನು ಅಥವಾ ಏನಿದೆ ಎಂಥ ಕ್ಯಾಲ್ಕುಲೈ ಇದೆ ಅಂತ ಸೊ ಕ್ಯಾಲ್ಕುಲೈ ಬಂದು ಕ್ಯಾಲ್ಸಿಯಂ ಕ್ಯಾಲ್ಕುಲೈ ಇರ್ಬೋದು ಐ ಥಿಂಕ್ ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಕಲ್ಲು ಅನ್ನೋದನ್ನು ಒಂದು ಅಂದಾಜಿನ ಪ್ರಕಾರ ಅವರು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಹಾಕಿರ್ತಾರೆ ಸೊ ಅಲ್ಲಿ ನೀವು ನೋಡ್ಬೋದು ಮ್ಯಾಕ್ಸಿಮಮ್ ಎಲ್ಲರಿಗೂ ಕೂಡ ಕ್ಯಾಲ್ಸಿಯಂ ಆಕ್ಸಲೈಟ್ ಅಂದರೆ ಕ್ಯಾಲ್ಸಿಯಂ ಕ್ಯಾಲ್ಕುಲೈನೇ ಇರುವಂಥದ್ದು ಅಂದರೆ ಯಾರು ಜಾಸ್ತಿ ಕ್ಯಾಲ್ಸಿಯಮನ್ನು ತೊಗೊಂಡಿರ್ತಾರೆ ಅದು ಸುಣ್ಣ ಗಟ್ಟಿಯಾಗಿ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ ಹರಳಿನ ರೂಪದಲ್ಲಿ ಮೂತ್ರಪಿಂಡದಲ್ಲಿ ಸೇವ್ ಆಗಿರುತ್ತೆ ಓಕೆ ಸೊ ಅದು ತುಂಬ ತೊಂದರೆ ಕೊಡ್ತದೆ ಅದು ಅನುಭವಿಸಿರೋರಿಗೆ ಗೊತ್ತು ಸೊ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಆಕ್ಸಲೈಟ್ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ನು ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತದೆ ಏಕೆ ಸೊ ಆಪ್ಷನ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ ಮಂಜುಗಡ್ಡೆಯಲ್ಲಿ ಗಾಳಿ ತುಂಬಿರುತ್ತೆ ಮಂಜುಗಡ್ಡೆ ಘನ ಪದಾರ್ಥವಾಗಿರುತ್ತೆ ಮಂಜುಗಡ್ಡೆ ನೀರಿಗಿಂತ ಕಡಿಮೆ ಸಾಂದ್ರತೆಯಿಂದ ಕೂಡಿರುತ್ತೆ ನೀರಿನ ಆಳ ಮಂಜುಗಡ್ಡೆಯ ಆಳಕ್ಕಿಂತ ಹೆಚ್ಚಿರುತ್ತೆ ಸೊ ನೀರು ಆಳ ಇರುತ್ತೆ ಅದೆಲ್ಲ ತಪ್ಪು ಘನ ಪದಾರ್ಥ ಅಂತೇಳಿ ತಕ್ಷಣ ತೇಲ್ಬೇಕಂತ ಏನಿಲ್ಲ ಮಂಜುಗಡ್ಡೆ ಗಾಳಿ ತುಂಬಿರುತ್ತೆ ಅಂತಲೂ ಇಲ್ಲ ಆ ಥರ ಎಲ್ಲ ಇಲ್ಲ ಸೊ ಬಟ್ ಸರಿಯಾದ ಉತ್ತರ ಮಂಜುಗಡ್ಡೆ ನೀರಿಗಿಂತ ಕಡಿಮೆ ಸಾಂದ್ರತೆಯಿಂದ ಕೂಡಿರುತ್ತೆ ಸೊ ಹಾಗಾದರೆ ನೀರಿನ ಸಾಂದ್ರತೆ ಎಷ್ಟಿದೆ ಮಂಜುಗಡ್ಡೆ ಸಾಂದ್ರತೆ ಎಷ್ಟಿದೆ ಹಾಗಾದರೆ ಸೀಮೆಣ್ಣೆ ಕೂಡ ನೀರಿನ ಮೇಲೆ ತೇಲುತ್ತಲ್ವಾ ಅದು ನೋಡೋದಾದರೆ ವಾಟರ್ ಹ್ಯಾಸ್ ಮೋರ್ ಡೆನ್ಸಿಟಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೆರೋಸಿನ್ ಈಸ್ ಲೆಸ್ ಡೆನ್ಸಿಟಿ ದ್ಯಾನ್ ವಾಟರ್ ಬಿಕಾಸ್ ಡೆನ್ಸಿಟಿ ಆಫ್ ವಾಟರ್ ಈಸ್ 1000 ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಓಕೆ ಇನ್ನು ಕೆರೋಸಿನ್ ಬಂದು 810 ಕಿಲೋಗ್ರಾಮ್ ಮೀಟರ್ ಕ್ಯೂಬ್ ಇದೆ ಇದನ್ನು kg ಪರ್ ಮೀಟರ್ ಕ್ಯೂಬ್ ಇದೆ ಇದನ್ನು ಅಬ್ಸರ್ವ್ ಮಾಡಿ ಯಾ ಕೆರೋಸಿನ್ದು ಕೂಡ ಕಡಿಮೆ ಇದೆ 810 1000 ಸೊ ಹಾಗಾಗಿ ಕೆರೋಸಿನ್ ನೀರಿನ ಮೇಲೆ ತೇರುತ್ತೆ ಪೆಟ್ರೋಲ್ ಆಗಿರ್ಬೋದು ಕೆರೋಸಿನ್ ಆಗಿರ್ಬೋದು ಆಯಿಲ್ ಆಗಿರ್ಬೋದು ಇವುಗಳದೆಲ್ಲ ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಅವು ನೀರಿನ ಮೇಲುಗಡೆ ತೇಲ್ತವೆ ಸೊ ನೆಕ್ಸ್ಟ್ ಡೆನ್ಸಿಟಿ ಆಫ್ ದ ಐಸ್ ಬಂದು 917 ಹತ್ತತ್ರ 1000 ಕಡಿಮೆ ಅಲ್ವಾ ಸೊ ಅದೇ ಥರ ಸೀ ವಾಟರ್ ಬಂದು ಅದೆಷ್ಟಿರುತ್ತೆ ಅಂದರೆ ಉಪ್ಪು ನೀರು ಇರ್ತದಲ್ವಾ 1025 ಸೀ ವಾಟರ್ ಕೆಳಗೆ ಹೋಗ್ತದೆ ಸ್ವೀಟ್ ವಾಟರ್ ಮೇಲೆ ಬರ್ತದೆ ಅಂದರೆ ನಾರ್ಮಲ್ ವಾಟರ್ ಡಿಸ್ಟಿಲ್ ವಾಟರ್
ಸೊ ಇದು ಕೂಡ ನಿಮಗೆ ಗೊತ್ತಿರಲಿ, ಅದನ್ನು ನೋಟ್ ಮಾಡಿ ಇಟ್ಕೊಳ್ಳೋದು ಮರಿಬೇಡಿ. ಯಾವುದರ ಸಾಂದ್ರತೆ ಕಡಿಮೆ ಇರುತ್ತೋ ಅದು ಬಂದು ನೀರಿನ ಮೇಲ್ಭಾಗದಲ್ಲಿ ತೇಲ್ತದೆ, ಅಂದರೆ ಮೇಲ್ಭಾಗದಲ್ಲಿ ಇರ್ತದೆ. ಸಾಂದ್ರತೆ ಜಾಸ್ತಿ ಇರೋದು ಕೆಳಭಾಗಕ್ಕೆ ಹೋಗುತ್ತೆ. ಸೊ ಸಾಂದ್ರತೆಯ ಏಕಮಾನ ಕೇಳ್ಬೋದು ಕೆ ಜಿ ಪರ್ ಮೀಟರ್ ಕ್ಯೂಬ್. ಸೊ ನೋಟ್ ದಟ್, ಅದು ಕೂಡ ನಿಮಗೆ ಇಂಪಾರ್ಟೆಂಟೇ. ಸೊ ಇವತ್ತಿನ ತರಗತಿಯ ಕೊನೆಯ ಪ್ರಶ್ನೆ, 20ನೇ ಪ್ರಶ್ನೆ ನೋಡ್ತಾ ಇದ್ದೀರಿ. ಜಾಗತಿಕ ಉಷ್ಣತೆಯನ್ನು ಹೆಚ್ಚಿಸುವುದಕ್ಕೆ ಕಾರಣವಾದ ಪ್ರಧಾನ ಅನಿಲ, ಸೊ ಗ್ಲೋಬಲ್ ವಾರ್ಮಿಂಗ್ ಆಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ನೈಟ್ರೋಜನ್ ಪರಾಕ್ಸೈಡ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಒಂಚೂರು ಅಡ್ಜಸ್ಟ್ ಮಾಡಿಕೊಳ್ಳಿ, ಇಲ್ಲಿ ನಾನು ಹೇಳೋ ಮುಂದೆ ತಪ್ಪಾಗಿರುತ್ತೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ CO2. ಇದು ಗ್ಲೋಬಲ್ ವಾರ್ಮಿಂಗ್ ಆಗಲಿಕ್ಕೆ ಪ್ರಮುಖವಾದಂಥದ್ದು. ಯಾಕೆ ಅಂತಂದರೆ ಏನಾಗುತ್ತೆ ಸರ್, ಹೇಗೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಅಂದರೆ, ಈಗ ನಮ್ಮ ಭೂಮಿ ಇದೆ ಇಲ್ಲಿ. ಸೊ ಇಲ್ಲಿ ಸೂರ್ಯನಿಂದ ನಮಗೆ ಏನು ಬರ್ತದೆ, ಬೆಳಕಿನ ಕಿರಣಗಳು ಬರ್ತವೆ. ಓಕೆ, ಸೊ ಈ ಕಿರಣಗಳು ಬಂದು ಏನಾಗ್ತವೆ ಅಂದರೆ ಭೂಮಿಗೆ ಬಡಿದು ವಾಪಸ್ ರಿಫ್ಲೆಕ್ಟ್ ಆಗಿ ವಾಪಸ್ ಹೋಗ್ತವೆ. ಅಂದರೆ ಬಂದವು ಹಾಗೇ ರಿಪೀಟ್ ಆಗಿ ಹೋಗ್ತವೆ, ಅಲ್ಲೇ ಇರೋದಿಲ್ಲ. ಸೊ ಅಂದರೆ ಹೀಟ್ ಆಗೋದಿಲ್ಲ. ಬಟ್ ಈ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡ್ತದೆ, ಇಲ್ಲಿ ನಿಮಗೆ ಇನ್ನೊಂದು ಕಲರಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ, ಈ ಯೆಲ್ಲೋ ಕಲರ್ ಕಾರ್ಬನ್ ಡೈಆಕ್ಸೈಡ್ ಪದರ ಅಂತ ತಿಳ್ಕೊಳ್ಳಿ. ಇದು ಏನು ಮಾಡುತ್ತೆ ಅಂದರೆ ಔಟ್ಸೈಡ್ ಹೋಗೋದಕ್ಕಾಗದೆ ನಮ್ಮ ಒಂದು ಅನಿಲ ಯಾವ ಅನಿಲ ಕಾರ್ಬನ್ ಡೈಆಕ್ಸೈಡು ಹಾಗೆಯೇ ಈ ನೇರಳಾತೀತ ಕಿರಣಗಳನ್ನು ಭೂಮಿ ಮೇಲೇ ಹಿಡಿದಿಟ್ಕೊಳ್ತವೆ. ಸೊ ವಾಪಸ್ ಕಳಿಸೋಕ್ಕೆ ಬಿಡೋದಿಲ್ಲ. ನೇರಳಾತೀತ ಕಿರಣಗಳು ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು, ಅವನ್ನು ನಾವು UV rays ಅಂತ ಕರಿತೀವಿ. UV rays. ಸೊ UV rays ಟ್ರ್ಯಾಪ್ಡ್ ಇನ್ ದ ಅರ್ತ್ ಸರ್ಫೇಸ್, ಅರ್ತ್ ಅಟ್ಮಾಸ್ಫಿಯರಲ್ಲಿ ಟ್ರ್ಯಾಪ್ ಆಗಂಗೆ ಮಾಡ್ತವೆ. ಸೊ ಕಾರ್ಬನ್ ಡೈಆಕ್ಸೈಡ್. ಸೊ ಹಾಗೆ ಏನಾಗುತ್ತೆ, ಗ್ರ್ಯಾಜುವಲಿ ಭೂಮಿ ಟೆಂಪರೇಚರ್ ಹೆಚ್ಚಾಗುತ್ತೆ. ಈ ಭೂಮಿ ಟೆಂಪರೇಚರ್ ಹೆಚ್ಚಾದರೆ ಏನಾಗುತ್ತೆ ಸರ್, ಏನೂ ಆಗಲ್ಲ, ಹಿಮಾಲಯದಲ್ಲಿರ್ತಕ್ಕಂಥ ಹಿಮ ಕರಗ್ತಾ ಬರುತ್ತೆ. ಈ ಹಿಮ ಕರಗಿ ಈ ಭೂಮಿ ಮೇಲುಗಡೆ ನಮಗೀಗ ಎಷ್ಟು ಪರ್ಸೆಂಟೇಜ್ ಇದೆ ಭೂಮಿ, 70% 30% ಅಂದರೆ 29%. ಈ 30% ಇರ್ತಕ್ಕಂತಹ ಭೂಮಿ ಬಂದು ಅದು ಡಿಕ್ರೀಸ್ ಆಗ್ತಾ ಹೋಗ್ತದೆ, ನೀರು ಲೆವೆಲ್ ಹೆಚ್ಚಾಗ್ತಾ ಹೋಗ್ತದೆ. ಆಗ ಅದು ಗ್ಲೋಬಲ್ ವಾರ್ಮಿಂಗ್ ಆಗಿ ಭೂಮಿ ಇಲ್ದಂಗೆ ಆಗುತ್ತೆ, ನಾವು ನೀವೆಲ್ಲ ನೀರಿನಲ್ಲಿ ತೇಲಬೇಕಾಗುತ್ತೆ. ಸೊ ದಿಸ್ ಈಸ್ ವಾಟ್ ದ ಗ್ಲೋಬಲ್ ವಾರ್ಮಿಂಗ್. ಭೂಮಿಯ ಉಷ್ಣತೆ ಹೆಚ್ಚಾಗ್ತಕ್ಕಂಥದ್ದು ನಿಮಗೆ ಗೊತ್ತಿರಲಿ, ಸಮುದ್ರ ಮಟ್ಟ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು. ಸೊ ಇನ್ನು ಪ್ರಮುಖವಾಗಿ ಸಾಕು ಅಷ್ಟು ಪ್ರಶ್ನೆಗಳು. ಇನ್ನು ಹುಡುಗಿಯರಿಗಾಗಿ ಇರುವಂಥ ಕೆಲವು ಯೋಜನೆಗಳ ಬಗ್ಗೆ ಕೂಡ ಪರೀಕ್ಷೆಯಲ್ಲಿ ಬಹಳ ಕೇಳಿರುವಂಥ ಪ್ರಶ್ನೆಗಳಿದ್ದಾವೆ. ಧನಲಕ್ಷ್ಮಿ ಯೋಜನೆ ಇದೆ ಭಾರತ ಸರ್ಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ್ದು. ಭಾಗ್ಯಲಕ್ಷ್ಮಿ ಯೋಜನೆ ಇದೆ ಕರ್ನಾಟಕ ಸರ್ಕಾರ, ಯಡಿಯೂರಪ್ಪನವರು ಇದನ್ನು ತೊಗೊಂಬಂದರು, ನಿಮ್ಗೆ ಗೊತ್ತಿದೆ. ಹಾಗೆ ಹೆಣ್ಣು ಮಕ್ಕಳ ಒಂದು ರಕ್ಷಣಾ ಯೋಜನೆ, ಇದು ಇರ್ತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ. ಇನ್ನು ಅನೇಕ ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ಕೂಡ ಈ ಥರದ ಒಂದು ಯೋಜನೆ ಇದ್ದಾವೆ. ಇನ್ನು ಮುಖ್ಯಮಂತ್ರಿಯವರ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ, ಮತ್ತು ಹೆಣ್ಣು ಮದುವೆ ಯೋಜನೆ ಇದೆ, ಇನ್ನು ಅನೇಕ ಯೋಜನೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಷನನ್ನು ತೊಗೊಂಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.